ಒಂದಿಷ್ಟು ಶ್ವಾನಗಳ ಗುಂಪು ಆಟ ಆಡ್ತಾ ಇರುತ್ತೆ. ಆಟ ಆಡ್ತಾ ಮುಂದೆ ಹೋಗ್ತಿರುವಾಗ ಎರಡು ಶ್ವಾನ ತಪ್ಪಿ ಕೊಳವೆ ಬಾಯಿ ಒಳಗಡೆ ಬಿದ್ದು ಬಿಡುತ್ತೆ. ಇನ್ನು ಕೊಳವೆ ಬಾಯಿ ಒಳಗಡೆ ಬಿದ್ದ ಮೇಲೆ ಅಲ್ಲಿಂದ ಮೇಲೆ ಬರೋದು ನಾಯಿಗೆ ಸ್ವಲ್ಪ ಕಷ್ಟ ನೋಡಿ, ಯಾಕಂದ್ರೆ ಆಳ ಜಾಸ್ತಿ ಇರುತ್ತೆ. ಆ ಎರಡು ಶ್ವಾನಗಳು ಮೇಲೆ ಬರೋದಕ್ಕೆ ಪ್ರಯತ್ನ ಮಾಡ್ತಿರುತ್ತೆ. ಆದ್ರೆ ಇಲ್ಲಿ ಮೇಲಿದ್ದಂತಹ ಶ್ವಾನಗಳು ಬಂದು ಬಾವಿ ಹತ್ರ ನಿಂತ್ಕೊಂಡು ಬೊಗಳೋದಕ್ಕೆ ಆರಂಭ ಮಾಡುತ್ತೆ. ಆ ಬೊಗಳೋದನ್ನ ಕೇಳಿದಾಗ ಈ ನಾಯಿಗಳಿಗೆ ಹೇಗೆ ಆಭಾಸ ಆಗುತ್ತೆ ಅಂದ್ರೆ, ನಿಮ್ ಕೈಲಿ ಆಗೋದಿಲ್ಲ, ಬಿಟ್ಬಿಡಿ ಅನ್ನೋ ತರ ಇರುತ್ತೆ. ಅದರಲ್ಲಿ ಒಂದು ನಾಯಿ ಕುಗ್ಗುಬಿಡುತ್ತೆ, ನನ್ನ ಕೈಲಿ ಆಗೋದಿಲ್ಲ ಅಂತ ಬಿದ್ದು ಪ್ರಾಣನೇ ಕಳ್ಕೊಂಡ್ಬಿಡುತ್ತೆ. ಆದ್ರೆ ಇನ್ನೊಂದು ನಾಯಿ ಧೃತಿಗೆಡದೆ ನಾನು ಪ್ರಯತ್ನ ಪಡಲೇಬೇಕು ಅಂತ ಕೊಳವೆ ಬಾವಿಯಿಂದ ಕಷ್ಟ ಆದ್ರೂ ಸತತ ಪ್ರಯತ್ನದ ನಂತರ ಹೊರಗಡೆ ಬಂದು ನಿಲ್ಲುತ್ತೆ. ಆಗ ಅಲ್ಲಿದ್ದಂತಹ ಶ್ವಾನಗಳು ಕೇಳುತ್ತೆ, ಇದು ಹೇಗೆ ಸಾಧ್ಯ ಆಯ್ತು, ಇದು ಆಗದೆ ಇರುವಂತಹ ಕೆಲಸ ನೀನ್ ಹೇಗ್ ಮಾಡಿದೆ ಅಂತ. ಆದ್ರೆ ಆ ಶ್ವಾನಕ್ಕೆ ಕಿವಿನ ಕೇಳ್ತಿರೋದಿಲ್ಲ. ಸಹಜವಾಗಿಯೇ ನಮ್ಮ ಜೀವನದಲ್ಲೂ ಇತರ ಸಂಗತಿಗಳನ್ನ ನಾವು ಕಾಣ್ತೀವಿ. ಎಷ್ಟೋ ಜನ ಬರ್ತಾರೆ, ನಿಮ್ ಕೈಲಿ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾರೆ, ಇಟ್ ಇಸ್ ಇಂಪಾಸಿಬಲ್ ಅಂತ ಹೇಳ್ತಾರೆ. ಆದ್ರೆ ಅದು ಯಾವುದಕ್ಕೂ ಕಿವಿ ಕೊಡದೆ ನಿರತವಾಗಿ ನಾವು ಪ್ರಯತ್ನ ಮಾಡ್ತಿದ್ರೆ ನಮ್ಮ ಗೋಲನ್ನ ನಾವು ತಲುಪ್ತೀವಿ. ಸೊ ಹಾಗಾಗಿ ಯಾವುದಕ್ಕೆ ಕಿವಿ ಕೊಡಬೇಕು, ಯಾವುದಕ್ಕೆ ಕಿವಿ ಕೊಡಬಾರದು ಅನ್ನುವಂತಹ ಒಂದು ಜವಾಬ್ದಾರಿ ನಮ್ಮದಾಗಿರುತ್ತೆ, ಆಯ್ಕೆ ಕೂಡ ನಮ್ಮದಾಗಿರುತ್ತೆ. ಜೀವನದಲ್ಲಿ ಕಷ್ಟ ಸುಖ ಇಷ್ಟ ನಷ್ಟ ಏನೇ ಇರಲಿ, ಭರವಸೆ ದೃಢವಾಗಿರಲಿ, ಹಾಗೆ ಆ ನಿಮ್ಮ ಮುದ್ದಾದ ಮುಖದ ಮೇಲೆ ಮುಗುಳು ನಗೆ ನಿರತವಾಗಿರಲಿ. ನಾನು ನಿಮ್ಮ ಮಾಹಿ ಫ್ರಮ್ ರೇಡಿಯೋ ಸಿಟಿ.